ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಕರ್ನಾಟಕ ರೈತ ಸಂಘರ್ಷ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಜೆವಿ ರಘುನಾಥ್ ರೆಡ್ಡಿ ಮಾತನಾಡಿ ಚಿಂತಾಮಣಿ ತಾಲೂಕು ಅತಿ ದೊಡ್ಡ ತಾಲೂಕು ಆಗಿದ್ದರಿಂದ ಕೆಸಿ ವ್ಯಾಲಿ ಮತ್ತು ಎತ್ತಿನಹೊಳೆ ಯೋಜನೆಗಳನ್ನು ಎಲ್ಲಾ ಕೆರೆಗಳಿಗೆ ತುಂಬಿಸಬೇಕು ಕೂಡಲೇ ಸರ್ಕಾರ ಹೊಸ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ಕೂಡಲೇ ಹಿಂಪಡೆಯಬೇಕು ಈ ಕಾಯ್ದೆಯಿಂದ ರೈತರಿಗೆ ಯಾವುದೇ ಅನುಕೂಲವಾಗುವುದಿಲ್ಲ ಎಂದು ತಿಳಿಸಿದರು ಹಾಲಿನ ದರವನ್ನು 4 ರೂಪಾಯಿ ಕಡಿಮೆ ಮಾಡಿರುವ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಹಾಗೂ ಕೆಪಿಟಿಸಿಎಲ್ ವಿದ್ಯುತ್ ಮಂಡಳಿಯನ್ನು ಖಾಸಗೀಕರಣ ಮಾಡಿರುವುದರಿಂದ ರೈತರಿಗೆ ತುಂಬಾ ತೊಂದರೆ ಆಗುತ್ತಿದೆ ಎಂದು ದೂರಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ವೆಂಕಟರಾಮಯ್ಯ ಕೂಡ ಮಾಧ್ಯಮದವರೊಂದಿಗೆ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಾರ್ಯಕ್ರಮ ಏನು ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಭೂ ಸಾಧನ ಕಾಯ್ದೆಯನ್ನು ಮಾಡಿದೆ ಇದು ರೈತರಿಗೆ ಏನು ಪ್ರಯೋಜನ ಇಲ್ಲ ಭೂ ಇಳುವಳಿದಾರರಿಗೆ ಮತ್ತೆ ಉದ್ಯಮಿಗಳಿಗೆ ಕಾರ್ಪೊರೇಟರ್ಸ್ ಗೆ ಇದು ಅನುಕೂಲ ಆಗುತ್ತೆ ವಿನಃ ಇದರಿಂದ ರೈತರಿಗೆ ಒಂದೇ ಒಂದು ಚೂರು ಉಪಯೋಗ ಆಗಲ್ಲ ರೈತರ ಜಮೀನನ್ನು ಕಬಳಿಸೋಕಕ್ಕೆ ಈ ಕಾನೂನು ಮಾಡಿದರೆ ವಿನಃ ಇದು ರೈತರಿಗೆ ಏನು ಉಪಯೋಗ ಆಗಿಲ್ಲ ಅನ್ನೋದು ಮೊದಲನೇದು ನಮಗೆ ಇದನ್ನ ತೆಗಿಬೇಕು ಅನ್ನೋದು ನಮ್ಮ ಸುಗ್ರೀವಾಜ್ಞೆ ಮುಖಾಂತರ ತೆಗಿಬೇಕು ಮಾಮೂಲಿ ಸೆಷನ್ ಅಲ್ಲಿ ತೀರ್ಮಾನ ಆಗಲಿ ಅದೇನಾಗುತ್ತೆ ಆಮೇಲೆ ಆಗಲಿ ಅಂತ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ 4 ರೂಪಾಯಿ ಎತ್ತೆ ಕಡಿಮೆ ಮಾಡಿದ್ದಾರೆ ಮಂಡಳಿಗಳು ಅದನ್ನ ಮಾಮೂಲಿಯಾಗಿ 4 ರೂಪಾಯಿ ಸೇರಿಸಿ 40 ರೂಪಾಯಿ ಲೀಟರ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಮತ್ತು ಈ ಮೂರನೇದಾಗಿ ಕೆಪಿಸಿಟಿ ಅಲ್ಲನ ಸರ್ಕಾರ ಏನು ಅಂಬಾನಿ ಮತ್ತೆ ಇವರಿಗೆ ಟಾಟಾ ಬಿಲ್ ಅವರಿಗೆ ಮಾರಾಗ್ತಾ ಇದ್ದಾರೆ ಅದು ಮಾರಾಗಿದ್ರೆ ರೈತರಿಗೆ ಮೀಟರ್ಗಳು ಹಾಕ್ತಾರೆ ಮೀಟರ್ ಹಾಕಿದಾಗ ಮೀಟರ್ ಮೀಟರ್ ನೀರು ಕರೆಕ್ಟ್ ನಮಗೆ ಕೃಷಿಗೆ ಉಪಯೋಗಕ್ಕಾಗಲ್ಲ ಮತ್ತೆ ನಮಗೆ ಬಹಳ ತೊಂದರೆ ಆಗುತ್ತೆ ಅದನ್ನ ರದ್ದು ಮಾಡಬೇಕು ಅನ್ನೋ ಮತ್ತು ಎತ್ತಿನಹೊಳೆ ಮತ್ತು ಕೃಷ್ಣ ಮೇಲ್ದಂಡೆ ಏನೇನು ಇದೆ ಹೇಳ್ಕೊಂತ ಇದ್ದಾರೆ ಯಾವ ಯೋಜನೆಯಿಂದ ಚಿಂತಾಮಣಿ ತಾಲೂಕು ಉಪಯೋಗ ಆಗಿಲ್ಲ ಈ ಕಡೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಮ್ಮ ಸ್ವಾಮಿಯವರು ತಗೊಂಡೋದ್ರು ಈ ಕಡೆ ನಮ್ಮ ರೆಡ್ಡಿಯವರು ತಗೊಂಡೋದ್ರು ಚಿಂತಾಮಣಿ ತಾಲೂಕಿನಲ್ಲಿ ಕೇವಲ ನಾಮಕರಣಕ್ಕೆ ಎರಡು ಕೆರೆ ಮಾತ್ರ ತುಂಬುತ್ತಾ ಇದ್ದಾರೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡ ತಾಲೂಕು ಇದು ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ಕೈಗಾರಿಕಾ ವಾಣಿಜ್ಯ ಕಾಯ್ದೆ ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಕಾಯ್ದೆ ಸೇರಿದಂತೆ ಹಲವು ರೈತ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಮಾಡಿದ್ದೇವೆ ಎಂದರು ಇನ್ನು ಈ ಪ್ರತಿಭಟನೆಯಲ್ಲಿ ತಾಲೂಕು ಕಾರ್ಯದರ್ಶಿ ಬಿಎಂ ಮುನಿ ವೆಂಕಟಪ್ಪ ಎಸ್ವಿ ಗಂಗುಲಪ್ಪ ಶ್ರೀರಾಮಪ್ಪ ನರಸಿಂಹಮೂರ್ತಿ ವೆಂಕಟೇಶ್ ಕೆಬಿ ಶ್ರೀರಾಮ್ ರೆಡ್ಡಿ ರಾಮಪ್ಪ ಕೃಷ್ಣಾರೆಡ್ಡಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ವೆಂಕಟಾಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ ಹಕ್ಕೋತ್ತಾಯ ಪತ್ರ ಸಲ್ಲಿಸಲಾಯಿತು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ ಹಕ್ಕೊತ್ತಾಯ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಉಪಸ್ಥಿತರಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳು ಸಾಮಾಜಿಕ ನ್ಯಾಯಕ್ಕಾಗಿ ಒಳಮೀಸಲಾತಿ ಜಾರಿಗೊಳಿಸಬೇಕು ಪರಿಶಿಷ್ಟ ಜಾತಿ ಸಮುದಾಯದ ಸಹಜ ಸ್ಥಿತಿ ಅರಿಯದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಅಂಗೀಕರಿಸಿ ಒಳಮೀಸಲಾತಿ ನೀಡಿ ತುಳಿತಕ್ಕೆ ಒಳಗಾದ ಜಾತಿ ಜನಾಂಗಗಳಿಗೆ ನ್ಯಾಯ ನೀಡಬೇಕೆಂದು ಹಲವಾರು ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದು ವರದಿ ಜಾರಿಯಾಗದಿರುವುದು ಸರ್ಕಾರಗಳ ದಿವ್ಯ ನಿರ್ಲಕ್ಷ್ಯ ಪ್ರತೀಕವಾಗಿದೆ ಆದ್ದರಿಂದ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸಬೇಕು ಮತ್ತು ಸಿಂದಗಿ ತಾಲೂಕು ಬೂದಿಗಾಲ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಅನಿಲಿಂಗಳಗಿ ಎಂಬ ವ್ಯಕ್ತಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಕಟ್ಟೆಯ ಮೇಲೆ ಸವಣ್ಯರಿಗೆ ಸರಿಸಮನಾಗಿ ಕುಳಿತ ಕಾರಣಕ್ಕೆ ಸಾರ್ವಜನಿಕವಾಗಿ ಹತ್ಯೆ ಮಾಡುವ ಮೂಲಕ ಅಸ್ಪೃಶ್ಯತೆ ಆಚರಣೆ ಮಾಡಿರುವುದು ತೀವ್ರ ಖಂಡನೀಯವಾಗಿದ್ದು ಸರ್ಕಾರ ಘಟನೆಗಳಿಗೆ ಕಾರಣವಾದ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಆರೋಪಿಗಳನ್ನು ಗಡಿಪಾರು ಮಾಡಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ರಾಜ್ಯದಲ್ಲಿ ದಲಿತ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಲು ಕಾರಣವಾಗಿದೆ ಆದ್ದರಿಂದ ಕಠಿಣ ಕಾನೂನು ಜಾರಿಗೊಳಿಸಬೇಕೆಂದು ರಾಜ್ಯದಲ್ಲಿ ದಲಿತ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಲು ಕಾರಣವಾಗಿದೆ ಆದ್ದರಿಂದ ಕಠಿಣ ಕಾನೂನು ಜಾರಿಗೊಳಿಸಿ ಪರಿಣಾಮಕಾರಿಗೊಳಿಸಬೇಕೆಂದರು
ಜನಾಂಗ ನ್ಯಾಯಪಡಿಸ್ಬೇಕು ಅನ್ನೋದು ಏನಾರ ಇದ್ರೆ ನೀವು ಸೆಷನ್ ನಲ್ಲಿ ಈಗ ನಡೀತಕ್ಕಂಥ ಸೆಷನ್ ನಲ್ಲಿ ಈ ವರದಿಯನ್ನ ಯಥಾವತ್ತಾಗಿ ಕೇಂದ್ರ ಸರ್ಕಾರ ಕಳಿಸೋದ್ರ ಮೂಲಕ ಈ ಜನಾಂಗಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೇಳೋದ್ರ ಮೂಲಕ ಇನ್ನೊಂದೇನ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆ ಪ್ರಾರಂಭ ಆಗಿದೆ, ಇನ್ನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತೈತೆ. ಈ ಜನಾಂಗ ನಿಮ್ಮ ಯಾವುದೇ ಪಕ್ಷಗಳು ದೊರೆಯುತ್ತಿಲ್ಲ ಅಂದ್ರೆ ನಾವು ಈ ಹೋರಾಟದ ಮೂಲಕ ಮತದಾನ ಮಾಡೋದ್ರ ಮೂಲಕ ನಿಮ್ಮ ಎಲ್ಲ ಪಕ್ಷಗಳಿಗೆ ನಾವು ಬುದ್ಧಿ ಕಲಿಸ್ಬೇಕಾಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇನ್ನೊಂದೇನಂತಂದ್ರೆ ಏನು ಇನ್ನು ದಲಿತ ಯುವಕನ ಕೊಲೆ ಪ್ರಕರಣಕ್ಕೆ ಬಂದರೆ ಇನ್ನು ಸಿಂಧಗಿಲಿ ಒಬ್ಬ ದಲಿತ ಯುವಕನ ಕೊಲೆ ಮಾಡೋದ್ರ ಮೂಲಕ ಅಸ್ಪೃಶ್ಯತೆ ಆಚರಣೆ ಮಾಡಿದವರೆ ಇಂದಿಗೂ ಜೀವಂತವಾಗಿ ಇವತ್ತಿಗೂ ಈ ದೇಶದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳು ಒಂದು ಕಟ್ಟುನಿಟ್ಟಿನ ಕ್ರಮ ತರಬೇಕು. ಮುಖ್ಯವಾಗಿ ನಾನು ಸುಪ್ರೀಂ ಕೋರ್ಟ್ ಆದೇಶಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನಾದ್ರೆ ಒಂದು ಕಾರಣ ಕಠಿಣ ಕಾರಣ ಏನೋ ಸ್ಪೃಶ್ಯತೆ ಆಚರಣೆ ಮಾಡ್ತಾರೆ, ದಲಿತರನ್ನ ಕೊಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಜಾತಿನಿಂದ ಅಂಥವ್ರಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಮತ್ತು ಇನ್ನೊಂದಂತ ಗಡೀಪಾರ್ ಶಿಕ್ಷೆ ಅಂತದನ್ನ ಕಾನೂನನ್ನ ಜಾರಿ ತರಬೇಕು ಅಂತ ಹೇಳಿದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಕಿಪ್ಟೂರು ತಾಲೂಕಿನಲ್ಲಿ ಏನು ಒಂದು ಸರ್ಕಲ್ಗೆ ಅಂಬೇಡ್ಕರ್ ವೃತ್ತಕ್ಕೆ ಅಂಬೇಡ್ಕರ್ ಹೆಸರಿಡಬೇಕು ಅಂತ ಏನು ಹೇಳಿದರು ಅದನ್ನ ಕೂಡಲೇ ಏನು ಈ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಚಣಕ್ಕಿ ಅವರು ಏನು ಇನ್ನು ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪುಟ್ಟಸ್ವಾಮಿ, ವಿಭಾಗೀಯ ಅಧ್ಯಕ್ಷ ಡಿ ಕುಮಾರ್, ಜಿಲ್ಲಾ ದಲಿತ ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷ ಹೊನ್ನಪ್ಪ, ಮುಖಂಡರಾದ ಕುಂದೂರು ಗವಿರಂಗಯ್ಯ, ಗಂಗಣ್ಣ ಈರಲಗೆರೆ, ತಿಮ್ಮಪ್ಪ ಮಂಜುನಾಥ್, ಕೃಷ್ಣಪ್ಪ ರವಿಕುಮಾರ್, ಜಿಡಿ ಲಕ್ಷ್ಮಣ್, ಪ್ರಕಾಶ್, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಪಾವಗಡ ತಾಲೂಕಿನ ನಿಡಗಲ್ಲು ಹೋಬಳಿ ಗುಜ್ಜನಡು ಬಳಿ ಟಿಸಿ ಅಳವಡಿಸಿರುವ ಮುಖ್ಯ ವಿದ್ಯುತ್ ಕಂಬ ಕುಸಿದು ಬೀಳುವ ಹಂತದಲ್ಲಿದ್ದು ಬೆಸ್ಕಾಂ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಸಮಸ್ಯೆ ಪರಿಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಾಲೂಕಿನ ನಿಡಗಲ್ಲು ಹೋಬಳಿ ಗುಜ್ಜನಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಟಿಎನ್ ಬೆಟ್ಟ ಗ್ರಾಮದ ಜನತಾ ಕಾಲೋನಿಗೆ ಹೋಗುವ ಪ್ರಧಾನ ರಸ್ತೆ ಪಕ್ಕದ ಬಳಿ ಟಿಸಿ ಅಳವಡಿಸಿರುವ ಮುಖ್ಯ ವಿದ್ಯುತ್ ಕಂಬ ನೆಲೆ ಕುಸಿದು ಬೀಳುವ ಹಂತದಲ್ಲಿದ್ದು ಅಪಾಯ ತಂದೊಡ್ಡುವ ಪರಿಸ್ಥಿತಿಯಲ್ಲಿದೆ. ರಸ್ತೆ ಪಕ್ಕದಲ್ಲೇ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು ಗ್ರಾಮದ ಕಾಲೋನಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಮುಖ್ಯ ಮಾರ್ಗ ಇದಾಗಿದೆ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ನೆಲ ಕುಸಿದು ಕಂಬ ಬಾಗಿದ್ದು ಯಾವಾಗಲಾದರೂ ಬೀಳಬಹುದು ಎಂಬ ಆತಂಕ ಗ್ರಾಮಸ್ಥರಲ್ಲಿದೆ. ಜೀವನ ಭಯದಿಂದ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ಅನಿವಾರ್ಯತೆ ಎದುರಾಗಿದೆ ಎನ್ನುತ್ತಾರೆ ದಾರಿ ಹೋಕರು. ಈ ಸಂಬಂಧ ಗ್ರಾಮದ ಮುಖಂಡ ಚಂದ್ರಶೇಖರ್ ಮಾತನಾಡಿ, ಯಾವ ಕ್ಷಣದಲ್ಲಾದರೂ ಈ ಕಂಬ ಬೀಳಬಹುದು, ಸಾರ್ವಜನಿಕರು ಹಾಗೂ ಜಾನುವಾರುಗಳ ಪ್ರಾಣಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಕಳೆದ ಹಲವು ದಿನಗಳಿಂದ ಅದೇ ಸ್ಥಿತಿಯಲ್ಲಿದ್ದು ಜನರು ಭಯದಿಂದ ನಡೆದಾಡುತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಬೆಸ್ಕಾಂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ನೋಡ್ರಿ ನೋಡ್ರಿ ಹೆಂಗ್ ಕಾಣುತ್ತೆ ನೋಡ್ರಿ, ಅದನ್ನ ಎಲ್ಲ ಬಿದ್ದೋಗ ಮಟ್ಟಕೈತೆ, ಎಲ್ಲ ಹೋಗ್ಬಿಡ್ತೈತೆ, ಎಲ್ಲ ಸುತ್ತೋಗ್ಬಿಡ್ತು ಆ ಮಟ್ಟಕ್ಕಾಗೈತೆ. ಆದರೂ ಅವ್ರಿಗೆ ಯಾರಿಗನ್ನ ಬಿಸ್ಕಂಬ್ದವ್ರಿಗೆ ಹೇಳಿದ್ರೆ ಅವರು ಕಾಂಟ್ರಾಕ್ಟರ್ ಅಂತ ಹೇಳ್ತಾ ಇದಾರೆ. ಅವರು ಕಾಂಟ್ರಾಕ್ಟರ್ ಯಾರು ಮಾಡಿದ್ರೆ ನಮಗೆ ಗೊತ್ತಾಗ್ತಿಲ್ಲ. ಯಾರು ನಮ್ಮ ತುಡಿಕೊಂಡು ಹೋಗಾನೆ, ನಿಮ್ಮಿದ್ದ ಸಹಾಯ ಆಗಿದ್ರೆ ಮಾಡಿರಿ, ಇಲ್ಲಾಂದ್ರೆ ಬೇಡ ಬೇಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡ್ರಿ ಬೇಕಾರೆಲ್ಲ ನಿಮ್ಗಿದ್ದೇನಲ್ಲ ಆಗಲ್ಲ ಅಂದ್ರೆ ನಾನು ಬೇರೆ ಕಡೆ ಕೆಲ ಬೇರೆ ಕಡೆ ಕಿಸ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ನೋಡಿ ದಪ್ಪ ನೋಡಿರಿ ನೀವು ಬೇಕಾರೆ ಗೊತ್ತಾಗುತ್ತೀನಿ, ಇಲ್ಲಿ ಎಲ್ಲ ಜೀವಿತ ಏನಿದಾಗ್ತದೆ ಗೊತ್ತಿಲ್ಲ. ಅಂದರೆ ಆಸೆ ಇದೆಯಾದ್ರೂ ಕೂಡ ನಮ್ಗೆ ಸಿಕ್ತಿಲ್ಲ, ಫಿಲ್ಟರ್ ನೀರು ಕೂಡ ಸಿಕ್ತಿಲ್ಲ, ಹಂಗಾಗ್ಬಿಟ್ಟೈತೆ ನಮ್ಗೆ. ಈ ಭಾಗದಲ್ಲಿ ಜಾನುವಾರುಗಳನ್ನ ಮೇಯಿಸುತ್ತಿದ್ದೆವು, ಕಂಬಗಳು ವಾಲಿರುವುದರಿಂದ ಪ್ರಾಣಭೀತಿಯಿಂದಾಗಿ ಇತ್ತ ಬರುವುದನ್ನೇ ಬಿಟ್ಟಿದ್ದೇವೆ, ಇವುಗಳನ್ನ ಸರಿಪಡಿಸಬೇಕು ಎಂದು ದನಗಾಯಿ ಮೂಡಲಪ್ಪ ತಮ್ಮ ಅಳಲನ್ನ ತೋಡಿಕೊಂಡರು. ಒಟ್ಟಾರೆ ಅಪಾಯ ಸಂಭವಿಸುವ ಮೊದಲು ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತು ಇತ್ತ ಗಮನ ಹರಿಸಿ ಸಮಸ್ಯೆ ಪರಿಹರಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯ ಹಲವು ಗ್ರಾಮಗಳಿಗೆ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ಶಾಸಕ ನಿಸರ್ಗ ನಾರಾಯಣ ನೆರವೇರಿಸಿದರು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಹಲವು ಗ್ರಾಮಗಳಿಗೆ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ನೆರವೇರಿಸಿದರು. ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚನ್ನರಾಯಪಟ್ಟಣ ಹೋಬಳಿಯ ಚೌಡಪ್ಪನಹಳ್ಳಿ, ಗಂಗವಾರ, ಸೋಮತ್ತನಹಳ್ಳಿ, ಮಲ್ಲೇಪುರ, ಹರಳೂರು ಗ್ರಾಮದಲ್ಲಿ ಬಸ್ ತಂಗುದಾಣದ ಗುದ್ದಲಿ ಪೂಜೆ ಮತ್ತು ಸೋಮತ್ತನಹಳ್ಳಿ ಟಿ ಅಗ್ರಹಾರ ಗ್ರಾಮಗಳಲ್ಲಿ ಸಂ ಗುದ್ದಲಿ ಪೂಜೆ, ನಲ್ಲಪ್ಪನಹಳ್ಳಿಯಲ್ಲಿ ಸಮುದಾಯ ಭವನದ ಗುದ್ದಲಿ ಪೂಜೆ ಹಾಗೂ ಯಲ್ಯೂರಿನಲ್ಲಿ ಹೈಮಾಸ್ ದೀಪ ಅಳವಡಿಸಲು ಗುದ್ದಲಿ ಪೂಜೆ ನಡೆಯಿತು. 5 ಲಕ್ಷ ರೂಪಾಯಿಗಳನ್ನ ತಮ್ಮ ಗ್ರಾಮಕ್ಕೆ ಕೊಟ್ಟಿದ್ದೀನಿ. ಈಗಾಗಲೇ ತಾವು ಚುನಾವಣೆಗೆ ಮುಂಚೆ ತಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಕೆಲವೊಂದು ಜಾತ್ರೆ ಪ್ರಪೋಸಲ್ ಬಂದಿದೆ. ನಾನು
ಚುನಾವಣೆ ಆಗಿ ಮುಂಚೆ ತಮ್ಮ ಗ್ರಾಮದ ಮೂಲೆಗಳ ರಸ್ತೆಗಳಲ್ಲಿ ಸಂಚರಿಸಿದಾಗ ಬಹಳಷ್ಟು ರಸ್ತೆಗಳು ಹಾಳಾಗಿದ್ದು ನನ್ನ ಗಮನಕ್ಕೆ ಬಂತು. ಅದಾದ ನಂತರ ಚುನಾವಣೆ ನಿಂತು ಸ್ಪರ್ಧೆ ಮಾಡಿದೆ. ಇವತ್ತು ಎಲ್ಲೂರು ಗ್ರಾಮದಲ್ಲಿ ನಾನು ನಾಲ್ಕು ಮಾತಾಡಿ ನಿಮ್ಮ ಜೊತೆ ನನ್ನ ಅಂತರಾಳದ ನುಡಿಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಸುವರ್ಣಾವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷ ಮುನಿರಾಜ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಭರತ್, ಮುಖಂಡರಾದ ಎಸ್ಸಿ ನಾಗರಾಜ್, ಇನ್ನು ಹಲವು ಮುಖಂಡರು ಹಾಜರಿದ್ದರು. ಡ್ರಗ್ಸ್ ಮಾಫಿಯಾದಲ್ಲಿ ಎಷ್ಟೇ ಗಣ್ಯ ವ್ಯಕ್ತಿಗಳು ಶಾಮೀಲಾಗಿದ್ದರೂ ಅವರನ್ನ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಲು ಸರ್ಕಾರ ಸಿದ್ಧವಾಗಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜುರವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ಮತ್ತು ಸುದ್ದಿಗೋಷ್ಠಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಅವರು, ಡ್ರಗ್ಸ್ ಮಾಫಿಯಾದಲ್ಲಿ ಎಷ್ಟೇ ಗಣ್ಯ ವ್ಯಕ್ತಿಗಳು ಶಾಮೀಲಾಗಿದ್ದರೂ ಅವರನ್ನ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಲು ಸರ್ಕಾರ ಸಿದ್ಧವಾಗಿದೆ. ಯಾರನ್ನೂ ರಕ್ಷಿಸುವ ಕೆಲಸ ಮಾಡುವುದಿಲ್ಲ. ಇದರ ಹಿಂದೆ ವಿದೇಶಿಯರ ಕೈವಾಡವಿದೆ. ಸೂಕ್ತ ತನಿಖೆಯಾಗಬೇಕು ಎಂದು ಆರೋಪಿಸಿದರು. ಡ್ರಗ್ಸ್ ಮುಕ್ತ ಕರ್ನಾಟಕ ನಮ್ಮ ಬಿಜೆಪಿ ಸರ್ಕಾರದ ಕನಸು. ಯುವ ಜನರ ಜೀವನದ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ತಡೆಯುವುದು ನಮ್ಮ ಧ್ಯೇಯ ಎಂದರು. ಉತ್ತರ ಭಾರತದ ಒಂದು ಇನ್ಫ್ಲುಯೆನ್ಸ್ ಹಾಗೂ ಈ ಕೋಸ್ಟಲ್ ಏರಿಯಾದಲ್ಲಿರ್ತಕ್ಕಂಥ ಇನ್ಫ್ಲುಯೆನ್ಸು ನಮ್ಮ ಕರ್ನಾಟಕ ಒಳಗೂ ಬಂದಿದೆ. ನಾವೆಲ್ಲ ಆತಂಕ ಪಡುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಯುವ ಜನತೆ ದಾರಿ ತಪ್ಪುತ್ತಾ ಇದ್ದಾರೆ. ಈ ದಾರಿ ತಪ್ಪ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ನಮ್ಮ ಯುವ ಜನತೆಯನ್ನು ಟಾರ್ಗೆಟ್ ಮಾಡಿ ಇವರನ್ನ ಡಿಮಾರಲೈಸ್ ಮಾಡಬೇಕು, ಇವ್ರನ್ನ ದಾರಿ ತಪ್ಪಿಸ್ಬೇಕು ಅನ್ನೋಂಥದ್ದು ಒಂದು ದೊಡ್ಡ ಷಡ್ಯಂತ್ರ. ಈಗಾಗಲೇ ಇದನ್ನ ತನಿಖಾ ಮಟ್ಟದಲ್ಲಿದೆ. ಈಗ ಅದನ್ನ ವಿವರಗಳು ಯಾರಿದ್ದಾರೆ, ಇದರಿಂದ ಯಾವ ಒಂದು ದೊಡ್ಡ ಶಕ್ತಿ ಇದೆ, ಆ ಶಕ್ತಿನ ಬುಡ ಸಮೇತ ಕಿತ್ತಾಕಬೇಕು. ಜೊತೆಗೆ ಈ ಡ್ರಗ್ ಮಾಫಿಯಾದಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ ಅವ್ರು ಯಾರಿಗೂ ಕ್ಷಮೆ ಇಲ್ಲ, ಅವ್ರಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ನಾವು ನಿಶ್ಚಯ ಮಾಡಿದ್ವಿ, ಕರ್ನಾಟಕದಲ್ಲಿ ಏನು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂಥದ್ದು ಬಿಜೆಪಿಯ ಸಂಕಲ್ಪ. ಬರುವಂಥ ದಿನಕ್ಕೆ ಸ್ವಚ್ಛ ನಮ್ಮ ಯುವಕರು ಇರಬೇಕು. ಮುಂದಿನ ಅವರು ಈ ದೇಶದ ಆಸ್ತಿ, ಈ ಕರ್ನಾಟಕದ ಆಸ್ತಿ. ಆ ನಿಟ್ಟಿನಲ್ಲಿ ಯಾರು ಡ್ರಗ್ ಮಾಫಿಯಾದಲ್ಲಿದೆ ಯಾವುದೇ ಮುಲಾಜ್ ನೋಡೋದಿಲ್ಲ. ಅವ್ರು ಎಂಥ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಅವ್ರ ಮೇಲೆ ಸರ್ಕಾರ ಕ್ರಮ ವಹಿಸೋದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ಸಹ ತಿಳಿಸಿದ್ದಾರೆ. ಇನ್ನು ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ವರದಾನವಾಗಿರುವ ಎತ್ತಿನಹೊಳೆ ಯೋಜನೆಯನ್ನ ಮುಂದಿನ ವರ್ಷ ಜೂನ್ ತಿಂಗಳಲ್ಲಿ ಪ್ರಾಯೋಗಿಕವಾಗಿ ನೀರು ಹರಿಸುವ ಯೋಜನೆ ಹಾಕಿಕೊಂಡಿದ್ದು, ಈ ಯೋಜನೆಯಿಂದ ಬಯಲು ಸೀಮೆ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು. ಅದೆಲ್ಲ ಪೂರ್ಣಗೊಂಡು ನಮಗೆ ನೀರು ಗ್ರೌಂಡ್ ಲೆವೆಲ್ ವಾಟರ್ ಇನ್ಕ್ರೀಸ್ ಆಗಿ ಜನ ಜಾನುವಾರುಗಳಿಗೆ ನೀರು, ಕುಡಿಯೋದಕ್ಕೆ ನೀರು ಮತ್ತು ಕೆರೆಕಟ್ಟೆಗಳು ತುಂಬುವ ನಿಟ್ಟಿನಲ್ಲಿ ಕೆಲಸ ಸಾಗಿದೆ. ಈಗಾಗಲೇ ಈ ವರ್ಷ ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ಒಂದು ಒಬ್ಬ ನಾಯಕರು, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವರು ಈ ಎತ್ತಿನಹೊಳೆಗಳಿಗೆ ಬಜೆಟ್ನಲ್ಲಿ 1900 ಕೋಟಿಗಳನ್ನ ನಿಗದಿ ಮಾಡೋದು. ಇದು ಕೆಲಸ ಬೇಗ ಮುಗಿಬೇಕು ಅನ್ನೋಂಥದ್ರಲ್ಲಿ ಇನ್ನೂ ಸಹ ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಒಂದು ಕನ್ಸರ್ನ್ ಇದೆ. ಹೆಚ್ಚು ಹಣವನ್ನು ಮುಂದಿನ ದಿನದಲ್ಲೂ ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು, ಮುಂದಿನ ದಿನದಲ್ಲೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಹೆಚ್ಚಿನ ಯುವಕರಿರ್ತಕ್ಕಂಥ ದೇಶ ಅಂದರೆ ಅದು ನಮ್ಮ ದೇಶ. ಆದರೆ ಎಲ್ಲೋ ಒಂದು ಷಡ್ಯಂತ್ರ ನಡೆದು ಈ ಯುವಕರನ್ನ ಟಾರ್ಗೆಟ್ ಮಾಡಿ ಈ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಯುವಕರನ್ನ ಟಾರ್ಗೆಟ್ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಕೇಶವ ಪ್ರಸಾದ್, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮಹಿಳಾ ಮೋರ್ಚಾ ಅಧ್ಯಕ್ಷ ಗೀತಾ ವಿವೇಕಾನಂದ, ಮುಖಂಡರಾದ ಮರಳುಕುಂಟೆ ಕೃಷ್ಣಮೂರ್ತಿ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಅರಸೀಕೆರೆ ನಗರದ ಬಡಾವಣೆಗಳಲ್ಲಿ ವ್ಯಾಪಕವಾಗಿ ಬೆಳೆದು ನಿಂತಿರುವ ಗಿಡ ಗಂಟೆಗಳನ್ನ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಾಲೂಕು ಬಿಜೆಪಿ ಘಟಕದ ಉಪಾಧ್ಯಕ್ಷ ಅಣ್ಣನಾಯಕನಹಳ್ಳಿ ವಿಜಯಕುಮಾರ್ ಹೇಳಿದರು. ನಗರದ ಬಡಾವಣೆಗಳಲ್ಲಿ ಗಿಡಗೆಂಟೆಗಳು ವ್ಯಾಪಕವಾಗಿ ಬೆಳೆದಿದ್ದು ಇದನ್ನು ಸ್ಥಳೀಯ ನಗರಸಭೆ ಆಡಳಿತ ತೆರವುಗೊಳಿಸುವುದರಿಂದ ಈ ನಿಟ್ಟಿನಲ್ಲಿ ಬಿಜೆಪಿ ವತಿಯಿಂದ ಹಲವಾರು ವಾರ್ಡ್ಗಳ ವಸತಿ ಪ್ರದೇಶಗಳಲ್ಲಿ ಬೆಳೆದು ನಿಂತಿರುವ ಗಿಡಗೆಂಟೆಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಾಲೂಕು ಬಿಜೆಪಿ ಘಟಕದ ಉಪಾಧ್ಯಕ್ಷ ಅಣ್ಣಾಯಕನಹಳ್ಳಿ ವಿಜಯಕುಮಾರ್ ತಿಳಿಸಿದರು. ನಗರದ ಹೆಂಜಗೊಂಡನಹಳ್ಳಿ ಬಡಾವಣೆಯ ವಿವಿಧ ಸ್ಥಳಗಳಲ್ಲಿ ಬೆಳೆದಿದ್ದ ಗಿಡಗೆಂಟೆಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಲು ಚಾಲನೆ ನೀಡಿ ಮಾತನಾಡಿದ ಅವರು, ನಗರದಲ್ಲಿ
ಒಂದು ವಾರ್ಡ್ ಗಳಿದ್ದು ಈ ಪ್ರದೇಶಗಳಲ್ಲಿ ಬೃಹದಾಕಾರದಲ್ಲಿ ಅನಾವಶ್ಯಕವಾಗಿ ಬಣ್ಣಾರಿ ಜಾಲಿ ಗಿಡಗಳು ಸೇರಿದಂತೆ ಪಾರ್ಥೆನಿಯಂ ಸೇರಿದಂತೆ ವಿವಿಧ ಗಿಡಗಳು ಬೆಳೆದಿದೆ. ಇಂತಹ ಸಮಯದಲ್ಲಿ ವಿಷ ಜಂತುಗಳು ಮತ್ತು ಕಾಡು ಪ್ರಾಣಿಗಳು ಅಡಗಿಕೊಂಡು ಜನತೆಯ ಪ್ರಾಣಕ್ಕೆ ಸಂಚಾರ ತರುವಂತಹ ಬೆಳವಣಿಗೆಗಳು ಹೆಚ್ಚಾಗುತ್ತಿದೆ. ಇದನ್ನು ಅರಿತ ನಾವುಗಳು ಸ್ಥಳೀಯ ಜನತೆಯ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಜೆಸಿಬಿ ಯಂತ್ರಗಳ ಮೂಲಕ ಗಿಡಗಳನ್ನು ತೆರವುಗೊಳಿಸಲಾಗುತ್ತಿದೆ. ಈ ಸೇವೆಯನ್ನು ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಮುಂದುವರೆಸಲಿದ್ದು ನಾಗರಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಅತಿ ಹೆಚ್ಚು ಗಿಡಗಳು ಎಲ್ಲಾ ಮನೆ ಪಕ್ಕ ಬೆಳ್ಕೊಂಡು ಏನೇ ಪ್ರಾಣಿಗಳು ಏನೇ ಸೇರ್ಕೊಂಡ್ರು ಕಾಣಲ್ಲ, ತೊಂದರೆ ಆಗ್ತಾ ಇದೆ ಇಲ್ಲಿ. ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛತೆ ಕ್ಲೀನ್ ಮಾಡಿಸ್ಬೇಕು ಅಂತ ಇಲ್ಲಿನ ಲೋಕಲ್ನ ಕೆಲವರು ಮನೆಯವರು ಹೇಳಿದಂಥ ಸಂದರ್ಭದಲ್ಲಿ ಈ ಒಂದು ಸ್ವಚ್ಛತೆಯನ್ನು ಮಾಡಿಸ್ಬೇಕು ಅಂತ ಎಲ್ಲ ಈ ಏನು ಎನ್ ಜಿ ಓನಳ್ಳಿ ಬಡಾವಣೆಯಲ್ಲಿ ಏನು ಈ ಒಂದು ಎಲ್ಲ ಗಲೀಜಿತೆ, ಇದು ಸ್ವಚ್ಛತೆಯನ್ನು ಪೂರಾ ಸ್ವಚ್ಛತೆಯನ್ನು ಎಲ್ಲ ಒಂದು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಎನ್ ಜಿ ಓನಳ್ಳಿ ಗ್ರಾಮವನ್ನು ಪೂರಾ ಸ್ವಚ್ಛ ಮಾಡಬೇಕು ಅಂತ ಈಗ ನಾವೆಲ್ಲರೂ ಸೇರಿ ಮಾತಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಮುಂದೆ ಎಲ್ಲೇ ಈ ರೀತಿ ತೊಂದರೆ ಇದ್ದರೆ ಯಾರೇ ನಮ್ಮ ಗಮನಕ್ಕೆ ತಂದರೂ ಈ ಒಂದು ಕೆಲಸವನ್ನು ನಾವು ಯಾವುದೇ ಊರಲ್ಲಿ ಇರ್ಬೋದು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಗೀಜಿಹಳ್ಳಿ ಮಲ್ಲಿಕಾರ್ಜುನ್ ಸ್ವಾಮಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಅರುಣ್ ಕುಮಾರ್, ನಗರ ಹಿಂದುಳಿದ ವರ್ಗಗಳ ಅಧ್ಯಕ್ಷ ದಿನೇಶ್ ಅರುಣ್ ಕುಮಾರ್, ಉಪ್ಪಿ ಸಿದ್ದಪ್ಪ, ಬಾಲರಾಜ್, ಹರೀಶ್, ವಿಟ್ಲಾಪುರ ಚೇತನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಅರಸೀಕೆರೆ ತಾಲೂಕಿನ ಗಂಡಸಿ ಎಪಿಎಂಸಿ ಗೋಡನ್ನಿಂದ ಖಾಸಗಿಯವರ ಗೋಡನ್ಗೆ ರಾಗಿಯನ್ನ ಅನುಮಾನಾಸ್ಪದವಾಗಿ ತಂದು ಆನ್ಲೋಡ್ ಮಾಡಿದ ಘಟನೆ ನಡೆದಿದೆ. ಅರಸೀಕೆರೆ ತಾಲೂಕಿನ ಗಂಡಸಿ ಎಪಿಎಂಸಿ ಗೋಡನ್ನಿಂದ ಖಾಸಗಿಯವರ ಗೋಡನ್ಗೆ ರಾಗಿಯನ್ನು ಅನುಮಾನಾಸ್ಪದವಾಗಿ ತಂದು ಆನ್ಲೋಡ್ ಮಾಡುತ್ತಿದ್ದಾರೆ ಎಂಬ ಗ್ರಾಮಸ್ಥರ ಆರೋಪದ ಮೇಲೆ ಲಾರಿಯನ್ನು ವಶಕ್ಕೆ ಪಡೆದು ಗೋಡನ್ ಪರಿಶೀಲನೆಗಾಗಿ ಅಧಿಕಾರಿಗಳು ಆದೇಶಿಸಿರುವ ಘಟನೆ ನಡೆದಿದೆ. ಗಂಡಸಿ ಎಪಿಎಂಸಿಯ ಸಮೀಪದಿಂದ ಗಂಡಸಿ ಗ್ರಾಮದಲ್ಲಿರುವ ಖಾಸಗಿಯವರ ಗೋಡನ್ಗೆ ಲಾರಿಯಲ್ಲಿ ಬಂದಿದ್ದರ ಸುಮಾರು 400 ಚೀಲದ ರಾಗಿಯನ್ನು ಆನ್ಲೋಡ್ ಮಾಡುವಾಗ ಗ್ರಾಮಸ್ಥರನ್ನು ನೋಡಿದ ಲೋಡರ್ಗಳು ರಾಗಿ ತುಂಬಿದ್ದ ಲಾರಿಯನ್ನು ಬಿಟ್ಟು ಓಡಿ ಹೋಗಿದ್ದು, ಈ ರಾಗಿ ನಾಫೆಡ್ನಿಂದ ಪಡೆದಿರುವ ರಾಗಿಯಾಗಿದ್ದು ಅಧಿಕಾರಿಗಳು ಅಕ್ರಮವಾಗಿ ಬೇರೆಯವರಿಗೆ ಮಾರಾಟ ಮಾಡುವ ಮೂಲಕ ವಂಚನೆ ನಡೆಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ನಕಲಿ ದಾಖಲೆಗಳನ್ನು ಗುರುತಿಸಿ ಎಪಿಎಂಸಿಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ರೈತರು ಹೇಳುತ್ತಿದ್ದು, ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ಸಲ್ಲಿಸಲಾಗುವುದು ಎಂದರು. ಗಂಟೆ ಟೈಮಲ್ಲಿ ಗಾಡಿ ಒಂದು 200 ಚೀಲದ ಗಾಡಿ ಹೊರಗಡೆ ಇತ್ತು, ಅದು ಎಲ್ಲೇ ಒಂದು ಜಾಗದಲ್ಲಿ ಇಳಿಸಬೇಕಾದ್ರೆ ಜನಗಳೆಲ್ಲ ಇಟ್ಕೊಂಡು ಕೇಳಿದಾಗ ಅದ್ರ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಗಾಡಿ. ಇದು ಮೇನೆ ಇದಕ್ಕೆಲ್ಲ ಜವಾಬ್ದಾರಿ ಮ್ಯಾನೇಜರೇ ಜವಾಬ್ದಾರಿ ಆಗಬೇಕು, ಇಲ್ಲ ಅಂದರೆ ಯಾರು ಇನ್ನು ಇಂಥ ಎಷ್ಟು ನಡೆದಿದ್ದು ಯಾರಿಗೆ ಗೊತ್ತಿಲ್ಲ ಇನ್ನೂ. ಅದಕ್ಕಾಗಿ ಅವ್ರನ್ನೇ ಹಿಡಿದು ಈಗ ಜಲ್ದಿ ಈಗ ಅವ್ರನ್ನೇ ಹಿಡ್ಕೊಂಡೋಗಿ ಇದು ಸ್ಟೇಷನ್ಗೆ ಒಪ್ಪಿಸ್ಬಿಟ್ಟು ತನಿಖೆ ಮಾಡಬೇಕು ಅಂತ ಅಂದ್ಬಿಟ್ಟು. ಗಂಡಸಿ ಎಪಿಎಂಸಿಯ ನಾಥೆಡ್ನಲ್ಲಿ ರೈತರಿಗೆ 385,000 ಕೆಜಿ ರಾಗಿಯನ್ನು ಪಡೆದಿದ್ದು, ಈ ಬಗ್ಗೆ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಉಗ್ರಾಣದಲ್ಲಿ ಯಾವುದೇ ಅವ್ಯವಹಾರ ನಡೆದಿದ್ದರೆ ಅಂತಹ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸಿದ್ದಮಹದೇವಯ್ಯ ಎಪಿಎಂಸಿ ಪ್ರಾದೇಶಿಕ ವ್ಯವಸ್ಥಾಪಕ ಮೈಸೂರು ವಿಭಾಗ, ಎಪಿಎಂಸಿಯಲ್ಲಿರುವ ಗೋಡನ್ಗೆ ಬೀಗ ಹಾಕಿ ಸೀಲ್ಡೌನ್ ಹಾಕಲಾಗುವುದು, ಅಲ್ಲದೆ ಕಡತಗಳನ್ನು ಪರಿಶೀಲನೆ ನಡೆಸಿ ತನಿಖೆಗೆ ಆದೇಶಿಸಲು ಮೇಲಾಧಿಕಾರಿಗಳಿಗೆ ಸೂಚಿಸಲಾಗುವುದು, ಹಾಗೂ ಸಾಗಣೆ ವಿಚಾರವಾಗಿ ಉಗ್ರಣ ವ್ಯವಸ್ಥಾಪಕ ಧರ್ಮಲಿಂಗಯ್ಯ ಸೇರಿದಂತೆ ಒಟ್ಟು 4 ಜನರ ವಿರುದ್ಧ ದೂರು ನೀಡಲಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆಗೆ ಆದೇಶಿಸುವಂತೆ ರೈತ ಮುಖಂಡರು, ಬಿಜೆಪಿ ಮುಖಂಡರು, ನಾಗರಿಕರು ಒತ್ತಡ ಹಾಕಿದ್ದಾರೆ. ಅಲ್ಲಿಂದ ಆಪ್ಷನ್ ತಗೋದು ವರದಿ ಮಾಡ್ತೀನಿ, ನಿಮ್ಗೆ ಏನು ಆಕ್ಚುಲಿ ಏನಾಗಿದೆ ವರದಿ ಮಾಡ್ತೀನಿ, ಮತ್ತೆ ಗೋಡನ್ ಈಗ ಬಂದ್ ಮಾಡ್ತೀನಿ, ಬೀಗ ಹಾಕ್ತೀನಿ. ಎರಡು ಸಿಕ್ಕಿರೋ ವಿಪತ್ತು ಮಾಡ್ತಾರೆ ಈಗ ನನ್ನ ಮ್ಯಾನೇಜರ್ ಡೈರೆಕ್ಟರ್ಗೆ ಬಿಲ್ ಕಟ್ಟಿ ವ್ಯವಸ್ಥೆ ಮಾಡಿ ಏನು ಡೈರೆಕ್ಷನ್ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್, ಡಿವೈಎಸ್ಪಿ ಎನ್ ನಾಗೇಶ್, ಎಪಿಎಂಸಿ ನಿರ್ದೇಶಕ ಮಹಲಿಂಗಪ್ಪ, ಬಿಜೆಪಿ ಮುಖಂಡ ಹಟ್ಟಿನಗೆ, ರೈತ ಮೋರ್ಚಾ ಕಾರ್ಯದರ್ಶಿ ಪ್ರಸಾದ್, ಯತೀಶ್, ಪ್ರವೀಣ್, ಬಾಗಿಹಾಳು ಜೈರಂ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಅಂಗವಿಕಲತೆ ಎಂಬುದು ಶಾಪವಲ್ಲ, ಅಂಗವಿಕಲತೆ ಎಂಬುದು ಮರೆತು ತಾವುಗಳು ಸಮಾಜದ ಆಸ್ತಿಯಾಗಿ ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿಯೇ ಬದುಕಿನ ದಾರಿಯನ್ನ ಕಂಡುಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ಹೇಳಿದರು.
ಅಂಗವಿಕಲತೆ ಎಂಬುದು ಶಾಪವಲ್ಲ. ಅಂಗವಿಕಲತೆ ಎಂಬುದನ್ನು ಮರೆತು ತಾವುಗಳು ಸಮಾಜದ ಆಸ್ತಿಯಾಗಿ ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿಯೇ ಬದುಕಿನ ದಾರಿಯನ್ನ ಕಂಡುಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ತಿಳಿಸಿದರು. ನಗರದ ಅಂತರಗಂಗೆ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ವಿಕಲಚೇತನರಿಗೆ ಯಂತ್ರಚಾಲಿತ ವಾಹನ, ಸಾಧನ ಸಲಕರಣೆಯ ವಿತರಣೆ ಹಾಗೂ ಪ್ರೋಷನ್ ಮಾಸಾಚರಣೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಗವಿಕಲರು ಯಾವುದೇ ಕಾರಣಕ್ಕೆ ಧೃತಿಗೆಡದೆ ಛಲದಿಂದ ಸಾಧನೆ ಮಾಡುವರಾಗಬೇಕು ಎಂದರು. ವಿಕಲಚೇತನರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ತರಲು ಸರ್ಕಾರದಿಂದ ಅನೇಕ ಯೋಜನೆಗಳಲ್ಲಿ ವಿವಿಧ ಸೌಲಭ್ಯಗಳನ್ನ ನೀಡುತ್ತಿದೆ. ಇದರಿಂದ ಅಂಗವಿಕಲರು ಸ್ವಾವಲಂಬನೆ ಜೀವನ ಸಾಗಿಸಲು ಸಾಧ್ಯವಾಗಿದೆ. ಸರ್ಕಾರ ನೀಡುವ ಸೌಲಭ್ಯಗಳನ್ನ ಸದುಪಯೋಗವಾಗುವಂತಾಗಬೇಕು. ಗರ್ಭದ ಸಂದರ್ಭದಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿದರೆ ಅಂಗವಿಕಲರ ಪ್ರಮಾಣ ಕಡಿಮೆ ಆಗಬಹುದು ಎಂದರು. ಅದರಲ್ಲಿ ದೈಹಿಕ ವಿಕಲಚೇತನವಿದ್ದು ಅವರಿಗೆ 75%ಗಿಂತ ಜಾಸ್ತಿ ವಿಕಲತೆ ಇರುವ 75% ಜಾಸ್ತಿ ಇರುವಂತಹ ವಿಕಲತೆಯನ್ನು ಹೊಂದಿದಂತಹ ವಿಕಲಚೇತನರಿಗೆ ಈ ದಿನ ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನು ಇಲಾಖಾ ವತಿಯಿಂದ 2019-20 ಸಾಲಿನ ಅನುದಾನದಲ್ಲಿ ಈ ದಿನ ಕೊಟ್ಟಿದ್ದೇವೆ. ಇದರಲ್ಲಿ 53 ಫಲಾನುಭವಿಗಳಿಗೆ ಈ ಸರಿ ನಾವು ಆಯ್ಕೆ ಮಾಡಿ ಕೊಟ್ಟಿದ್ದೀವಿ. ನಮ್ಮಲ್ಲಿ ಹೆಚ್ಚಿನ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಆಯ್ಕೆಯನ್ನು ಮಾಡುವ ವಿಧಾನ ಹೇಗೆ ಅಂದರೆ ಪೇಪರ್ನಲ್ಲಿ ಕಾಲ್ ಮಾಡಿದ್ದೀವಿ. ಪೇಪರ್ನಲ್ಲಿ ಕಾಲ್ ಮಾಡಿ ನಾವು ಅರ್ಜಿಗಳನ್ನ ಸ್ವೀಕರಿಸಿ ಅದರಲ್ಲೂ ಸಹ ಬಂದ ಅರ್ಜಿಗಳನ್ನು ಅರ್ಹತೆ ಇರೋದನ್ನು ಪರಿಗಣಿಸಿ ಯಾವ್ಯಾವ್ದಿದೆ ಅಂತ ಹೇಳಿ ಹಾಗೆ ಲಿಸ್ಟ್ ಮಾಡಿದಂಥ 101 ಅರ್ಜಿಗಳು ನಮ್ಮಲ್ಲಿ ಅಭ್ಯರ್ಥಿಗಳಿದ್ದರು. ಇವರಲ್ಲಿ ನಾವು ಲಾಟ್ರಿ ಸಿಸ್ಟಮ್ನಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆಯನ್ನು ಮಾಡಿ 53 ಫಲಾನುಭವಿಗಳಿಗೆ ನಮಗೇನು ಟಾರ್ಗೆಟನ್ನು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಗುರುತಿಸಿದ್ರು, ಅವರು ನಮಗೆ ನಿಗದಿಗೊಳಿಸಿದ್ರು. ಆ ಟಾರ್ಗೆಟ್ಗೆ ಅನುಗುಣವಾಗಿ 53 ಆಯ್ಕೆ ಮಾಡಿ ಈ ದಿನ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವರಾದಂಥ ಶ್ರೀ ಎಚ್ ನಾಗೇಶ್ ರವರು ಮತ್ತು ಇನ್ನಿತರ ಗಣ್ಯರು ಎಲ್ಲ ಲೋಕಲ್. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ಮಾತನಾಡಿ, ವಿಕಲಚೇತನರನ್ನ ನಾವು ಅಲಕ್ಷ್ಯ ಮಾಡದೆ ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು. ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಅಂಗವಿಕಲರಿಗೂ ವಾಹನದ ಕೊರತೆ ಇಲ್ಲದಂತಾಗಬೇಕು. ಕೊರೋನಾ ಸಂದರ್ಭದಲ್ಲಿ ಭಯ ಪಡದೆ ಎಚ್ಚರಿಕೆಯಿಂದ ಸರ್ಕಾರದ ನಿಯಮಗಳನ್ನ ಪಾಲಿಸಬೇಕು. ತಾವುಗಳು ಸಾಧನೆ ಮಾಡಬಹುದು, ಆದರೆ ಯಾವುದೇ ಕಾರಣಕ್ಕೂ ಅವರು ಕುಗ್ಗಬಾರದು ಎಂದು ಹೇಳಿದರು. ಸುಮಾರು 53 ಫಲಾನುಭವಿಗಳಿಗೆ ಯಂತ್ರಚಾಲಿತ ವಾಹನಗಳನ್ನು ಹಾಗೂ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸಿದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿವಿಧ ಅಧಿಕಾರಿ ವೃಂದದವರು ಎಲ್ಲರೂ ಸಹ ಇಲ್ಲಿ ಹಾಜರಾಗಿ ಇದನ್ನು ವಿತರಣೆ ಮಾಡಿದ್ದು ತುಂಬ ಸಂತೋಷದ ವಿಷಯ. ಸುಮಾರು ಫಲಾನುಭವಿಗಳಿಗೆ ಈ ಒಂದು ಯೋಜನೆಯಡಿ ಅವರಿಗೆ ಈ ವಿವಿಧ ಸಲಕರಣೆಗಳಾಗ್ಬೋದು ವಾಹನ ಸಿಕ್ಕಿರೋದು ಸಂತೋಷವನ್ನು ಏರ್ಪಡಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ಬಂದಂತಹ ಎಲ್ಲ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿ ಅದನ್ನು ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಂಜೀವಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಎಂಜಿಪಾಲಿ, ತಹಶೀಲ್ದಾರ್ ಶೋಭಿತಾ, ಅಂತರಗಂಗೆ ಶಾಲೆಯ ಶಂಕರ್ ಇದ್ದು ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ವಾಹನ ಮತ್ತು ಸಲಕರಣೆಗಳನ್ನು ವಿತರಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.